ನಾನು ನಿಮ್ಗೆ ಏನು ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಪಕ್ಕಕ್ಕಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ತಗೊಳ್ಳುವಾಗ ತಾವೇ ಒಂದು ಅಂಡರ್ಟೇಕಿಂಗ್ ಕೊಟ್ಟಿರಿ. ಇಲ್ಲ ನಾನು ಆಮೇಲೆ ಬೇಕಾದ ಡೀಟೇಲ್ ಡಿಸ್ಕಷನ್ಗೆ ಹೋಗೋದಿಲ್ಲ, ನಾನು ಡಿಮಾಂಡ್ಸ್ ಮೇಲೆ ಬೇಕಾದ್ರೆ ಮಾತಾಡ್ತೀನಿ. ಆದರೆ ನಂದೇನು, ನೀವೀಗ ಬಾಗಲಕೋಟಿಗೆ 90% ಹಣ ಕೊಡ್ತೀರಾ ಆರ್ ಆ್ಯಂಡ್ ಆರ್ನಲ್ಲಿ, ಅಲ್ಲಿರೋ ಡಿಸ್ಪ್ಲೇಸ್ಡ್ ಫ್ಯಾಮಿಲೀಸ್ ಎಷ್ಟು, ಬರೀ 10,000 ಒಳಗಡೆ ಇದಾವೆ. ಇವು 176 ಹಳ್ಳಿಯು ಹೆಚ್ಚು ಕಡಿಮೆ 95,000 ಫ್ಯಾಮಿಲೀಸ್ ಇದಾವೆ. ನೀವು ಅವ್ರು 10% ಹಣ ಕೊಟ್ಟರೆ ನಮ್ದು ಹೇಗೆ ರಿಹ್ಯಾಬಿಲಿಟೇಷನ್ ಆಗುತ್ತೆ? ದಯಮಾಡಿ ತಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳಿಬೇಕು. ಮತ್ತು ಆಡಿಟ್ ಅಬ್ಜೆಕ್ಷನ್ ಆಗಿದೆ. ಮತ್ತೀಗ ನಿಮಗೆ ಗೊತ್ತಿದೆ 2007 ನ್ಯಾಷನಲ್ ಪಾಲಿಸಿ ಆಗಿದೆ ಆರ್ ಆ್ಯಂಡ್ ಆರ್ ವಿಷಯದಲ್ಲಿ, ಅದು ಕೂಡ ತಾವು ಅಡಾಪ್ಟ್ ಮಾಡಿಲ್ಲ. ಬರೀ ಗೌರ್ಮೆಂಟ್ ಸರ್ಕ್ಯುಲರ್ ಮೇಲೆ ನೀವು ಈ ರೀತಿಯ ಆಡಳಿತ ನಡೆಸ್ಕೋತ ಹೋದರೆ ಆ ದುಸ್ಥಿತ ಆಗಿರ್ತಕ್ಕಂಥ ಜನರು ಇವತ್ತು ಹಳ್ಳಿ ಹಳ್ಳಿನೇ ಮುಳುಗಿ ಬೇರೆ ಕಡೆ ಹೋಗಿ ಇನ್ನೂವರೆಗೆ ಅವರು ರೀಸೆಟಲ್ಮೆಂಟ್ ಆಗ್ತಾಯಿಲ್ಲ. ದಯಮಾಡಿ ಈಗ ನೀವು 680 ಕೋಟಿ ಎಸ್ಟಿಮೇಟ್ ಮಾಡಿದ್ವಿ ನಾವು, ಅದರಲ್ಲಿ ಇವ್ರು ಕೊಟ್ಟಿರೋದು ಅಧ್ಯಕ್ಷ 191 ಕೋಟಿ ಇಲ್ಲಿವರೆಗೆ. ದಯಮಾಡಿ 600 ಕೋಟಿ ಈ ಸಾರ್ತಿ ಆದರೂ ಕೊಡ್ತೀರಾ ಅಟ್ಲೀಸ್ಟ್ ಮುಂದಿನ ಬಜೆಟ್ನಲ್ಲಿ ಆದರೂ. ಮುಂದಿನ ಬಜೆಟ್ ಅಂತೂ ನನಗೆ ವಿಶ್ವಾಸ ಇಲ್ಲ, ಇದು ನಿಮ್ದು ಕೊನೆ ಬಜೆಟ್. ಈ ಬಜೆಟ್ನಲ್ಲಿ ಆದರೂ 600 ಕೋಟಿ ಪೂರ್ತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀರೇನು ಅಂತ ಹೇಳಿ ತಮ್ಮಲ್ಲಿ ಕೇಳ್ತೀನಿ. ಅಧ್ಯಕ್ಷರೇ ಸನ್ಮಾನ ದೊಡ್ಡನಗೌಡ್ರು ಕೂತ್ಕೊಳ್ರಿ, ದೊಡ್ಡನಗೌಡ್ರೆ ಅದು ಹಂಗ ಆಗೋದಿಲ್ರಿ, ಹಂಗ ಆಗೋದಿಲ್ಲ ದೊಡ್ಡನಗೌಡ್ರೆ. ಇದು ಗಮನ ಸೆಳೆಯೋ ಸೂಚನೆಗೆ ಎಲ್ಲರೂ ಎದ್ ನಿಂತು ಮಾತಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಕೂತ್ಕೊಳ್ಬೇಕು, ದಯವಿಟ್ಟು ಕೂತ್ಕೊಳ್ಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ಅವ್ರ ಗಮನ ಸೆಳೆಯೋ ಸೂಚನೆಗೆ ಒಂದು ನಿಯಮಾವಳಿಗಳಿದೆ ರೀ, ನೀವು ಬೇರೆ ರೀತಿಯಲ್ಲಿ ಅದನ್ನು ಕೇಳಿ ಉತ್ತರ ತಗೊಳ್ಬಹುದು. ಎಲ್ಲರೂ ಅವರವ್ರ ವಿಷಯ ಬಂದಾಗ ಎಲ್ಲರೂ ಎದ್ ನಿಂತ್ರೆ ನಾನು ಹೆಂಗೆ ನಡೆಸೋದು ಹೇಳ್ರಿ?